ನಮಸ್ತೆ. ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವ್ಯಾಕರಣ ಭಾಗದ ಕೊನೆಯ ಭಾಗವನ್ನು ನಾವಿವತ್ತು ಪ್ರಾರಂಭಿಸೋಣ. ಪತ್ರಲೇಖನ, ಅದರಲ್ಲಿ ವ್ಯಾವಹಾರಿಕ ಪತ್ರ, ವೈಯಕ್ತಿಕ ಪತ್ರ, ಗಾದೆ ಮಾತಿನ ವಿಸ್ತರಣೆ ಮತ್ತು ಲೇಖನ ಚಿಹ್ನೆಗಳು ಇಷ್ಟಿವೆ. ಆಯಿತಾ? ನಿಮ್ಮ ವರ್ಕ್ ಬುಕ್ಕನ್ನು ತೆಗೆದಿಟ್ಟುಕೊಳ್ಳಿ ಮಕ್ಕಳೇ. ಪುಟ ಸಂಖ್ಯೆ 51 ತೆಗಿರಿ. ಅಲ್ಲಿ ಪತ್ರಲೇಖನ ಅನ್ನೋದಿದೆ. ಹೇಗೆ ಬರೆದಿದ್ದಾರೆ, ಏನು ಮಾಡಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ಹೇಳ್ತೇನೆ, ಗಮನಿಸ್ಕೊಳ್ಳಿ. ಪರೀಕ್ಷೆಯಲ್ಲಿ 4 ಅಂಕಗಳಿಗೆ ಪತ್ರಲೇಖನಕ್ಕೆ ಸಂಬಂಧಿಸಿದ ಪ್ರಶ್ನೆ ಇರ್ತದೆ, ನಿಮ್ಗೆ ಗೊತ್ತಿದೆ. ಒಂದು ವ್ಯಾವಹಾರಿಕ ಪತ್ರ ಮತ್ತು ಇನ್ನೊಂದು ವೈಯಕ್ತಿಕ ಪತ್ರವನ್ನು ಕೊಡ್ತಾರೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಪತ್ರ ರಚಿಸುವ ಹಾಗೆ ಕೇಳಲಾಗುವುದು. ವ್ಯಾವಹಾರಿಕ ಪತ್ರವಾಗಲಿ ಅಥವಾ ವೈಯಕ್ತಿಕ ಪತ್ರವಾಗಲಿ, ಪತ್ರದ ಪ್ರಾರಂಭ, ಸಂಬೋಧನೆ, ವಿಷಯ ವಿವರಣೆ, ಅಂತ್ಯ, ಈ ವಿಷಯವನ್ನು ಅದು ಒಳಗೊಂಡಿರಲೇಬೇಕು ಅಂತ. ನಾವು ಪತ್ರ ಬರೆಯುವಾಗ ಯಾರಿಗೆ ಪತ್ರವನ್ನು ಬರೀತೇವೆ, ಯಾವ ಸಂಬೋಧನೆಯನ್ನು ಬಳಸಬಹುದು ಎಂಬುದನ್ನು ನಾನು ನಿಮಗೆ ಹೇಳ್ತೇನೆ ಮಕ್ಕಳೇ. ನಿಮ್ಮ ಪುಸ್ತಕದಲ್ಲಿದೆ, ಅಲ್ಲಿ ಬರ್ಕೊಳ್ಳಿ. ಆಯಿತಾ? ಪುಟ ಸಂಖ್ಯೆ 56 ಇದೆ ಅಂತ ಅನ್ನಿಸ್ತದೆ. 56 ತಂದೆಗೆ ಪತ್ರ ಬರೆಯುವಾಗ ಪುಟ ಸಂಖ್ಯೆ 56 ಸಿಕ್ಕಿತಲ್ಲ, ಅಲ್ಲಿ ತಂದೆಗೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಬರ್ಕೊಳ್ಳಿ, ತಂದೆಗೆ ಅಂತ ಬರೆಯುವಾಗ ತೀರ್ಥರೂಪರಿಗೆ. ಅಲ್ಲಿ ಹೆಚ್ಚಿನವರು ಕೆಲವೊಮ್ಮೆ ತಪ್ಪು ಮಾಡ್ತೇವೆ ನಾವು, ತೀರ್ಥರೂಪ ಸಮಾನರಾದವರಿಗೆ ಅಂತ. ಅಲ್ಲಿ ತೀರ್ಥರೂಪ ಸಮಾನರಾದವರಿಗೆ ಅಂತ ಹೇಳಿದರೆ ಅಪ್ಪನಿಗೆ ಸಮಾನರಾದವರು ದೊಡ್ಡಪ್ಪ ಚಿಕ್ಕಪ್ಪ ಇರ್ಬೋದು. ಹಾಗಾಗಿ ನೀವು ತಂದೆಗೆ ಪತ್ರ ಬರೆಯುವಾಗ ತೀರ್ಥರೂಪರಿಗೆ ಅಂತಲೇ ಬರೀಬೇಕಾಯ್ತಾ? ಇನ್ನು ಅದರ ಹಾಗೆ ಬರ್ಕೊಳ್ಳಿ, ತೀರ್ಥರೂಪರಿಗೆ ತಾಯಿಗೆ ಅಂತಿದೆ ಕೆಳಗಡೆ. ಅಲ್ಲಿ ಮಾತೃಶ್ರೀಯವರಿಗೆ ಬರ್ಕೊಂಡ್ರ. 3 ಹಿರಿಯರಿಗೆ ಅಂತ ಇದೆ. ಹಿರಿಯರು ಅಂತ ಹೇಳಿದರೆ ಆಗಲೇ ನಾನು ಹೇಳಿದಾಗೆ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇರ್ತಾರಲ್ಲ, ಅವರಿಗೆ ತೀರ್ಥರೂಪೋ ಸಮಾನರಾದವರಿಗೆ ಅಂತ ಬರೀಬಹುದು. ಇನ್ನೊಂದು ಕಿರಿಯರಿಗೆ, ನಮಗಿಂತ ಸಣ್ಣ ವಯಸ್ಸಿನವರಿಗೆ ಪತ್ರ ಬರೆಯುವಾಗ ಹೇಗೆ ಬರೆಯೋದು? ಚಿರಂಜೀವಿ ಬರ್ಕೊಂಡ್ರ. ಚಿರಂಜೀವಿ. ಅನಂತರ ಗೆಳೆಯ ಅಥವಾ ಗೆಳತಿಯರಿಗೆ ಪತ್ರ ಬರೆಯುವಾಗ ಆತ್ಮೀಯ ಅಥವಾ ಪ್ರೀತಿಯ ಗೆಳತಿ ಅಥವಾ ಸಾರಿ ಬಾರ್ ಗೆಳೆಯ. ಅಣ್ಣನಿಗೆ ಪತ್ರ ಬರೆಯುವಾಗ ಅಣ್ಣನಿಗೆ ಅಲ್ಲಿ ಅಗ್ರಜನಿಗೆ ಅಂತ ಬರೀಬಹುದು ಅಣ್ಣನಿಗೆ. ಅಕ್ಕನಿಗೆ ಅಕ್ಕ ಸಾರಿ ಅಗ್ರಜೆಗೆ ಅಂತ ಬರೀಬಹುದು. ಇಲ್ಲಿ ಅಣ್ಣನಿಗೆ ಬರೆಯುವಾಗ ನೀವು ತೀರ್ಥರೂಪ ಸಮಾನರು ಅಂತ ಬರೀಬಹುದು, ತಂದೆಗೆ ಸಮಾನರಾಗಿರ್ತಾರಲ್ಲ ಅಲ್ಲಿಯೂ ಸೇರಿಸ್ಕೊಳ್ಬೋದು. ಅಕ್ಕನಿಗೆ ಮಾತೃಶ್ರೀ ಸಮಾನರಾದ ಅಂತಲೂ ಬರೀಬಹುದು. ಯಾಕಂತ ಹೇಳಿದರೆ ಅಕ್ಕನನ್ನು ನಾವು ತಾಯಿಯ ರೂಪದಲ್ಲಿ ಕಾಣಬೇಕು ಅಂತ, ಅಣ್ಣನನ್ನು ತಂದೆಯ ರೂಪದಲ್ಲಿ ಕಾಣಬೇಕು ಅಂತ. ಅರ್ಥ ಆಯ್ತಾ? ಹಾಗಿನ್ನು ಅಧಿಕಾರಿಗಳಿಗೆ ಬರೆಯುವಾಗ ಮಾನ್ಯರೇ. ಇತರೆ ವ್ಯಾವಹಾರಿಕ ಪತ್ರಗಳಲ್ಲಿ ಮಾನ್ಯರೇ ಅಂತ ಬರಿಬೇಕಾಯ್ತಾ? ಇನ್ನು ನಿಮಗೆ ವ್ಯಾವಹಾರಿಕ ಪತ್ರಕ್ಕೆ ಅನುಗುಣವಾಗಿ ಕೇಳುವ ವಿಷಯಗಳು ಕೊಟ್ಟಿದ್ದಾರೆ ಪುಟ ಸಂಖ್ಯೆ 55 ಗಮನಿಸಿಕೊಳ್ಳಿ. ವರ್ಗಾವಣೆ ಪತ್ರ, ಅಂಕಪಟ್ಟಿ ಕೋರಿ ಪ್ರಾಚಾರ್ಯರಿಗೆ ಬರೆಯುವ ಪತ್ರ,
ಅಥವಾ ರಜೆ ಕೋರಿ ಪ್ರಾಚಾರ್ಯರಿಗೆ ಬಾರ್ ತರಗತಿ ಉಪನ್ಯಾಸಕರಿಗೆ ಬರೆಯುವ ಪತ್ರ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ವ್ಯವಸ್ಥಾಪಕರಿಗೆ ಪತ್ರ ಬರೆಯುವ ಪತ್ರ ಇನ್ನು ನಾಲ್ಕನೇದು ಶೈಕ್ಷಣಿಕ ಸಾಲ ಸೌಲಭ್ಯ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬರೆಯುವ ಪತ್ರ ಗಮನಿಸಿಕೊಳ್ಳೇತಾ ಐದನೇದು ಗ್ರಂಥಾಲಯವನ್ನು ಆರಂಭಿಸಲು ಕೋರಿ ಮುಖ್ಯ ಗ್ರಂಥಪಾಲಕರಿಗೆ ಬರೆಯುವ ಪತ್ರ ಆರು ರಸ್ತೆ ದುರಸ್ತಿ ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆ ಸಮರ್ಪಕ ವಿದ್ಯುತ್ ಪೂರೈಕೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಇಲಾಖಾ ಮುಖ್ಯಸ್ಥರಿಗೆ ಬರೆಯುವ ಪತ್ರ ಪುಸ್ತಕಗಳನ್ನು ಅಂಚೆ ಮೂಲಕ ತರಿಸಿಕೊಳ್ಳಲು ಪುಸ್ತಕಾಲಯಗಳಿಗೆ ಬರೆಯುವ ಪತ್ರ ಜಿಲ್ಲಾಧಿಕಾರಿಗೆ ಪತ್ರಿಕಾ ಸಂಪಾದಕರುಗಳಿಗೆ ಬರೆಯುವ ಪತ್ರ ಸೂಕ್ತ ಹುದ್ದೆಗಾಗಿ ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸುವ ಅರ್ಜಿ ಬಸ್ ಪಾಸ್ ಗುರುತಿನ ಪತ್ರ ವಿದ್ಯಾರ್ಥಿ ವೇತನಗಳಿಗಾಗಿ ಬರೆಯುವ ಪತ್ರ ಇಷ್ಟೆಲ್ಲ ಕೊಟ್ಟಿದ್ದಾರೆ ಆಯ್ತಾ ವಿಷಯಗಳು ಇನ್ನು ವೈಯಕ್ತಿಕ ಪತ್ರಕ್ಕೆ ಸಾಮಾನ್ಯವಾಗಿ ಕೇಳಲಾಗುವ ವಿಷಯಗಳು ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಕೋರಿ ತಂದೆ ತಾಯಿ ಪೋಷಕರಿಗೆ ಬರೆಯುವ ಪತ್ರ ಒಟ್ಟು ಏಳು ಪತ್ರಗಳ ವಿಷಯಗಳನ್ನು ಕೊಟ್ಟಿದ್ದಾರೆ ಹೇಗೆ ಹೇಗೆ ನೀವು ಬರೆಯಬಹುದು ಯಾರ್ಯಾರಿಗೆ ಯಾವ್ಯಾವ ಗೌರವಗಳನ್ನು ನೀಡುತ್ತಾ ಪತ್ರಗಳನ್ನು ಬರೀಬಹುದು ಅನ್ನೋದನ್ನು ಪ್ರಶ್ನಿಸುವ ಮೂಲಕ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ವಿಷಯಗಳನ್ನು ಕೊಟ್ಟಿದ್ದಾರೆ ಇದುವೇ ಪರೀಕ್ಷೆಗೆ ಬರ್ತದೆ ಮಕ್ಕಳೇ ಇದನ್ನು ನೀವು ಗಮನಿಸಿಕೊಳ್ಳಿ ಬರೆಯುವಂತಹ ರೀತಿ ಹೇಗೆ ಅನ್ನೋದನ್ನು ನಿಮ್ಮ ವರ್ಕ್ಬುಕ್ಕಲ್ಲಿ ಕೊಟ್ಟಿದ್ದಾರೆ ಗಮನಿಸಿಕೊಳ್ಳಿ ವ್ಯಾವಹಾರಿಕ ಪತ್ರದ ಮಾದರಿ ಒಂದು ಪುಟ ಸಂಖ್ಯೆ 52ರಲ್ಲಿದೆ ಇನ್ನು 53ರಲ್ಲಿ ವ್ಯಾವಹಾರಿಕ ಪತ್ರದ ಮಾದರಿ ಎರಡು ಅಂತ ಇದೆ ಪುಟ ಸಂಖ್ಯೆ 54ರಲ್ಲಿ ವೈಯಕ್ತಿಕ ಪತ್ರದ ಮಾದರಿ ಒಂದು ಕೊಟ್ಟಿದ್ದಾರೆ ನಾವು ವೈಯಕ್ತಿಕ ಪತ್ರ ಬರೆಯುವುದು ಹೇಗೆ ವ್ಯಾವಹಾರಿಕ ಪತ್ರ ಬರೆಯುವುದು ಹೇಗೆ ಅನ್ನೋದನ್ನು ಕೊಟ್ಟಿದ್ದಾರೆ ಮೊದಲನೆಯದು ಪುಟ ಸಂಖ್ಯೆ 52ರಲ್ಲಿದೆ ವಿದ್ಯುಚ್ಛಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಬರೆದ ಪತ್ರ ಉದಾಹರಣೆ ಕೊಟ್ಟಿದ್ದಾರೆ ನೋಡಿಲಿ ಪತ್ರದ ಬಲಭಾಗದಲ್ಲಿ ದಿನಾಂಕ ನವಂಬರ್ 19, 2014 ಇದೆ ನಿಮ್ಮಲ್ಲಿ ಪತ್ರದ ಇನ್ನು ಪ್ರಾರಂಭದಲ್ಲಿ ಮಾರ್ಜಿನ್ ಹತ್ರ ಇವರಿಂದ ಶ್ರೀ ಅಮನ್ ಶ್ರೀವತ್ಸ ಎಂ ಎಸ್ ತಂದೆ ಎಂ ಡಿ ಸುದರ್ಶನ್ ಅನ್ನೋದು ಇದೆ ನೋಡಿ ಅದರ ನಂತರ ಇವರಿಗೆ ಇದೆ ಪತ್ರದ ಮಾರ್ಜಿನ್ ಹತ್ರವೇ ಕಾರ್ಯನಿರ್ವಾಹಕ ಅಭಿಯಂತರರು ಆಮೇಲೆ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅದರ ನಂತರ ಚಿಕ್ಕಮಗಳೂರು 5771 ಅದರ ವೆರಿ ನೆಕ್ಸ್ಟ್ ಒಂದು ಗೆರೆ ಬಿಟ್ಟು ಮಾನ್ಯರೇ ಅಂತ ಇದೆ ಅಲ್ವಾ ಮಾನ್ಯರೇ ವಿಷಯ ಅಸಮರ್ಪಕ ವಿದ್ಯುತ್ ವ್ಯವಸ್ಥೆಯನ್ನು ಕುರಿತು ಅಂತ ಅಲ್ಲಿ ಎಷ್ಟು ಬರ್ದಿದೆ ನೋಡಿ ತುಂಬ ಬರಲಿಲ್ಲ ರಾಶಿ ರಾಶಿ ಬರಿಬೇಕು ಅಂತಿಲ್ಲ ಅಂತ ಈ ಮೇಲ್ಕಂಡ ವಿಷಯವನ್ನು ಕುರಿತು ಕೆಲವು ದಿನಗಳಿಂದ ಮೇಲ್ಕಾಣಿಸಿದ ವಿಳಾಸದ ನಮ್ಮ ಊರಿನಲ್ಲಿ ವಿದ್ಯುತ್ ಪೂರೈಕೆಯು ಸಮಂಜಸವಾಗಿಲ್ಲ ಪದೇ ಪದೇ ವಿದ್ಯುತ್ ಕಡಿತ ವೋಲ್ಟೇಜಿನ ಏರಿಳಿತಗಳಿಂದಾಗಿ ಗೃಹಕೃತ್ಯಗಳಿಗೆ ವ್ಯಾಸಂಗಕ್ಕೆ ತೀವ್ರ ಅಡಚಣೆಯುಂಟಾಗಿದೆ ಈ ಅವ್ಯವಸ್ಥೆಯನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನೋಡಿ ಎಷ್ಟು ಬರದಾದ ಮೇಲೆ ಮಾರ್ಜಿನ್ ಹತ್ರವೆಲ್ಲ ಸ್ವಲೂಪ ನೆಕ್ಸ್ಟ್ ಗೆರೆಯಲ್ಲಿ ಸ್ವಲ್ಪ ಗ್ಯಾಪ್ ಜಾಗ ಬಿಟ್ಟು ವಂದನೆಗಳೊಂದಿಗೆ ಅಥವಾ
ವಂದನೆಗಳೊಡನೆ ಅಂತ ಕೊಟ್ಟಿದ್ದಾರೆ. ಇನ್ನು ಪತ್ರದ ಬದಿಯಲ್ಲಿ ಇತಿ ತಮ್ಮ ವಿಶ್ವಾಸಿ ಅಂತ ಬೇಕು ಅಂತಿಲ್ಲ, ತಮ್ಮ ವಿಶ್ವಾಸಿ ಅಂದರೆ ಕೆಳಗಡೆ ಸಹಿ ಬ್ರ್ಯಾಕೆಟ್ನಲ್ಲಿ ಹೆಸರು ಬರೀಬಾರ್ದು ಆಯಿತಾ. ಇಷ್ಟು ಇದು ವ್ಯಾವಹಾರಿಕ ಪತ್ರದ ಮಾದರಿ ಒಂದು. ವ್ಯಾವಹಾರಿಕ ಪತ್ರದ ಮಾದರಿ ಎರಡರಲ್ಲಿ ಹೇಗೆ ಕೊಟ್ಟಿದ್ದಾರೆ ಗಮನಿಸಿಕೊಳ್ಳಿ. ವಿಷಯ ಪುಸ್ತಕಗಳನ್ನು ಅಂಚೆ ಮೂಲಕ ಕಳುಹಿಸುವಂತೆ ಪುಸ್ತಕಾಲಯಕ್ಕೆ ಬರೆದ ಪತ್ರ. ಅಲ್ಲಿ ದಿನಾಂಕ ನಿಮ್ಮ ಪುಸ್ತಕದಲ್ಲಿ ಅಲ್ಲೇ ಕೆಳಗೆ ಕೊಟ್ಟಿದ್ದಾರೆ ಅಂತ ಕಾಣುತ್ತದೆ. ಅದು ಕೂಡ ದಿನಾಂಕ ನೀವು ಈ ವ್ಯಾವಹಾರಿಕ ಪತ್ರದ ಮಾದರಿಯಲ್ಲಿ ಈ ಬದಿಯಲ್ಲಿದೆ ಅಲ್ಲ, ಅಲ್ಲೇ ಬರೀಬಹುದು ಆಯಿತಾ, ಏನು ಪ್ರಾಬ್ಲಮ್ ಇಲ್ಲ. ದಿನಾಂಕ ಎಷ್ಟು? ಏಪ್ರಿಲ್ 25, 2014 ಅಂತ ಕೊಟ್ಟಿದ್ದಾರೆ, ಅಲ್ಲಿ ಬರೀಬಹುದು. ಆಮೇಲೆ ಯಾರಿಂದ ಪತ್ರ ಬರೀತೀರಿ ಅನ್ನೋದು, ಇವರಿಂದ ಎಸ್ ವಿ ಸುಧಾಂಶು, ಮನೆ ನಂಬರ್ 28 ಬೆಳದಿಂಗಳು, ಥಣಿಸಂದ್ರ ಶಿವರಾಮ ಕಾರಂತ ನಗರ ಅಂಚೆ, ಬೆಂಗಳೂರು 560077 ಅಂತ ಆಯಿತಾ. ಇಷ್ಟು ಬರೆದ ನಂತರ ಇವರಿಗೆ ಅಂತ ಕೊಟ್ಟಿದ್ದಾರಲ್ಲಿ. ಇಲ್ಲಿ ನೀವು ಹೇಗೆ ಬರಿಬೇಕು ಗಮನಿಸಿಕೊಳ್ಳಿ. ವ್ಯವಸ್ಥಾಪಕರು ಅಂಕಿತ ಪ್ರಕಾಶನ ಮತ್ತು ಪುಸ್ತಕ ಮಳಿಗೆ, ಗಾಂಧಿ ಬಜಾರ್, ಬಸವನಗುಡಿ, ಬೆಂಗಳೂರು 560004. ಇದು ವ್ಯಾವಹಾರಿಕ ಪತ್ರದ ಮಾದರಿ ಎರಡರದು. ಹಾಗಾಗಿ ನೀವು ದಿನಾಂಕವನ್ನು ಒಂದು ಚೇಂಜ್ ಮಾಡ್ಬೋದು, ಅದನ್ನು ಈ ಭಾಗದಲ್ಲೇ ಬರಿಬೋದು, ತೊಂದರೆ ಇಲ್ಲ ಆಯಿತಾ. ಅವರಲ್ಲೇ ಬರೆದಿದ್ದಾರೆ. ನೆಕ್ಸ್ಟ್ ಪೇಜ್ ಪುಟ ತಿರುಗಿಸಿ, ಮಾನ್ಯರೇ ಮಾರ್ಜಿನ್ನ ಹತ್ರ ಅಲ್ಲ, ಸ್ವಲೂಪ ದೂರ. ಮಾನ್ಯರೇ ಬರೆದು ಕೋಮ, ಅದರ ನಂತರ ಒಂದು ಗೆರೆ ಬಿಟ್ಟು ಅಥವಾ ಎರಡು ಗೆರೆ ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಮಾರ್ಜಿನ್ಗಿಂತ ದೂರ ವಿಷಯ ಅಂತ ಬರೀರಿ. ಅದಕ್ಕೆ ಅಂಡರ್ಲೈನ್ ಮಾಡಿ ಏನು ವಿಷಯ ಕೊಟ್ಟಿದ್ದಾರೆ. ಅಂಚೆಯ ಮೂಲಕ ಪುಸ್ತಕಗಳನ್ನು ಪಡೆಯುವ ಬಗ್ಗೆ, ಅಲ್ಲಿ ಕಳುಹಿಸುವಂತೆ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಪಡೆಯುವ ಬಗ್ಗೆ ಅದಕ್ಕೊಂದು ಅಂಡರ್ಲೈನ್ ಮಾಡ್ಬೋದು ಆಯಿತಾ. ಅಷ್ಟಾದ ನಂತರ ನೆಕ್ಸ್ಟ್ ಲೈನಲ್ಲಿ ಸ್ವಲ್ಪ ಜಾಗ ಬಿಟ್ಟು, ತಮ್ಮಲ್ಲಿ ಈ ಕೆಳಕಂಡ ಪುಸ್ತಕಗಳು ಇದ್ದಲ್ಲಿ ಅವುಗಳ ಒಂದೊಂದು ಪ್ರತಿಯನ್ನು ಮೇಲಿರುವ ನನ್ನ ವಿಳಾಸಕ್ಕೆ VPP ಮೂಲಕ ಕಳುಹಿಸಿಕೊಟ್ಟಲ್ಲಿ ನಾನು ಅವುಗಳ ಹಣವನ್ನು ಸಲ್ಲಿಸಿ ಪಡೆದುಕೊಳ್ಳುತ್ತೇನೆ. ಕೆಳಕೊಟ್ಟಿದ್ದಾರೆ ಪುಸ್ತಕಗಳು ಮತ್ತು ಲೇಖಕರು, ಕರುವಾಲೋ ಪೂರ್ಣಚಂದ್ರ ತೇಜಸ್ವಿ, ವಚನ ಭಾರತ AR ಕೃಷ್ಣಶಾಸ್ತ್ರಿ, ಇಗೋ ಕನ್ನಡ ಜಿ ವೆಂಕಟಸುಬ್ಬಯ್ಯ, ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯ. ಹೀಗೆ ಕೆಲವು ಪುಸ್ತಕಗಳನ್ನು ಬರೆಯೋದು, ಲೇಖಕರ ಹೆಸರನ್ನು ಬರೆಯೋದು. ಅನಂತರ ಕೆಳಗೆ ಕೊಟ್ಟಿದ್ದಾರೆ ತಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಇರುವೆ. ಅನಂತರ ನೆಕ್ಸ್ಟ್ ಲೈನಲ್ಲಿ ಮಾರ್ಜಿನ್ನ ಹತ್ರವೇ ಸ್ವಲ್ಪ ದೂರ ವಂದನೆಗಳೊಂದಿಗೆ, ಅಲ್ಲಿ ಒಂದು ಕೊಮ. ಇನ್ನು ಪತ್ರದ ಬಲಭಾಗದ ಬದಿಗೆ ಹೋಗಬೇಡಿ, ಸ್ವಲ್ಪ ಈಚೆ, ತಮ್ಮ ವಿಶ್ವಾಸಿ ಅದರ ಕೆಳಗಡೆ ಸಹಿ ಆಯಿತಾ. ಇಷ್ಟು ಮಾಡಿದ್ದು ಪತ್ರ ವೈಯಕ್ತಿಕ ಪತ್ರದ ಮಾದರಿ, ಸಾರಿ ವ್ಯಾವಹಾರಿಕ ಪತ್ರದ ಮಾದರಿ ಎರಡು. ಇನ್ನು ವೈಯಕ್ತಿಕ ಪತ್ರದ ಮಾದರಿ ಕೊಟ್ಟಿದ್ದಾರೆ ಮಕ್ಕಳೇ, ಪುಟ ಸಂಖ್ಯೆ 54ರಲ್ಲಿ ಒಮ್ಮೆ ಗಮನಿಸಿಕೊಳ್ಳಿ. ನೀವು ಬರೆದಿದ್ದೀರಾ, ಆದರೂ ಒಂದು ಸಲ ಅದನ್ನು ತಿರುವಿ ಹಾಕಿಕೊಳ್ಳಿ ಅಂತಷ್ಟೇ. ಕಾಲೇಜಿನ ವಾರ್ಷಿಕೋತ್ಸವ, ಸಾರಿ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಗೆಳೆಯ ಗೆಳತಿಯರನ್ನು ಆಹ್ವಾನಿಸಿ ಬರೆದ ಪತ್ರ ಅಂತ. ಇಲ್ಲಿ ಪತ್ರದ ಬಲಭಾಗದ ಬದಿಯಲ್ಲಿ ಕೊಟ್ಟಿದ್ದಾರೆ, ದಿನಾಂಕ ಕೊಟ್ಟಿದ್ದಾರೆ, ಅದರ ಕೆಳಗಡೆ ವಿಳಾಸ ಕೊಟ್ಟಿದ್ದಾರೆ. ಅಲ್ಲೇ ಬರಿಬೇಕು ಅಂತ ಇಲ್ಲ, ಇಲ್ಲಿಯೂ ಬರಿಬಹುದು ಅಂತ, ಇಲ್ಲಿಯೂ ಕೂಡ ಬರಿಬಹುದು ಆಯಿತಾ. ಸುವರ್ಣ ಕಂಬಿ ದ್ವಿತೀಯ PUC, ಆಮೇಲೆ ಗಸಜಾಗಿ ಪದವಿ ಪೂರ್ವ ಕಾಲೇಜು,
ಹುಲಕೋಟಿ ಅಂತ ಇಷ್ಟು ಬರಿಬಹುದು ಆಯ್ತಾ ಆಮೇಲೆ ಇಲ್ಲೇ ಬರಿಬೇಕು ಅಂತ ಇಲ್ಲ ಈ ಭಾಗದಲ್ಲೂ ಬರಿಬಹುದು ಅದರ ನಂತರ ಪ್ರೀತಿಯ ಗೆಳತಿ ಸವಿತಾಗೆ ಒಂದು ಲೈನ್ ಬಿಟ್ಟು ಹಾಗೆ ಬರ್ದು ಕೋಮ ಹಾಕಿ ನಂತರ ನೆಕ್ಸ್ಟ್ ಲೈನಿಗೆ ಹೋಗಿ ಪ್ರಾರಂಭದಿಂದ ಅಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಟು ಹೀಗೆ ಬರೆಯಿರಿ ನಿನ್ನ ಗೆಳತಿಯಾದ ಸುವರ್ಣ ಮಾಡುವ ವಂದನೆಗಳು ನಾನು ಇಲ್ಲಿ ನನ್ನ ಅಭ್ಯಾಸದೊಂದಿಗೆ ಆರಾಮದಿಂದ ಇರುವೆನು ನೀನು ಕೂಡ ಆರಾಮ ಇರುವಿ ಎಂದು ಭಾವಿಸಿರುವೆನು ಮತ್ತು ನಿನಗೂ ಗೆಳತಿಯರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನು ನೀವು ಹೇಗೆ ಬರಿಬಹುದು ಆಯ್ತಾ ಚೇಂಜ್ ಮಾಡಿ ಬರಿಬಹುದು ಬದಲಾಯಿಸಿ ಬರಿಬಹುದು ಅನಂತರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಈಗ ಪತ್ರ ಬರೆಯಲು ಕಾರಣವೇನೆಂದರೆ ನಮ್ಮ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಬರುವ ದಿನಾಂಕ 12/1/2014 ನಡೆಯಲಿದೆ ಅಂದು ಬೆಳಗ್ಗೆ 10 ಗಂಟೆಗೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಾದ ನಮಗೆ ಬೀಳ್ಕೊಡುಗೆ ಸಮಾರಂಭವಿದೆ ನಂತರ ಮಧ್ಯಾಹ್ನ 2:30ಕ್ಕೆ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಯಲಿದೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ಕವಿ ಶ್ರೀ ಚನ್ನವೀರ ಕಣವಿಯವರು ಆಗಮಿಸಲಿದ್ದಾರೆ ನಂತರ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನೂ ಭಾಗವಹಿಸಿರುವೆ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನೀನು ತಪ್ಪದೇ ಬರಬೇಕೆಂದು ವಿನಂತಿಸುವೆನು ಅದರ ಕೆಳಗಡೆ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಒಂದು ನೆಕ್ಸ್ಟ್ ಲೈನಲ್ಲಿ ಸ್ವಲ್ಪ ಮಾರ್ಜಿನ್ ಹತ್ತಿರ ಅಲ್ಲ ಸ್ವಲ್ಪ ಬಿಡಬೇಕು ಬಿಟ್ಟು ವಂದನೆಗಳೊಂದಿಗೆ ಅಂದ್ಕೊಂ ಆನಂತರ ಪತ್ರದ ಬಲಭಾಗದಲ್ಲಿ ಅಲ್ಲಿಯೂ ಕೂಡ ಸ್ಟ್ರೈಟ್ ಇರಬಾರ್ದು ವಂದನೆಗಳೊಂದಿಗೆ ಎಲ್ಲ ಇರಬಾರ್ದು ಸ್ವಲ್ಪ ಗೆರೆಯ ಕೆಳಗಡೆ ಇಂತಿ ನಿನ್ನ ಗೆಳತಿ ಸುವರ್ಣ ಅಂತ ಬರೀರಿ ಆನಂತರ ನೀವು ಯಾರಿಗೆ ಪತ್ರ ಹಾಕ್ತೀರಿ ಅದನ್ನು ಪತ್ರದ ಮಾರ್ಜಿನ್ನ ಪಕ್ಕದಿಂದಲೇ ಬರೀರಿ ಸ್ವಲ್ಪ ಬಿಟ್ಟು ಈವರೆಗೆ ಕೊಮ ಸವಿತಾ ಬಂಗಾರಿ ತಂದೆ ಶ್ರೀ ಚನ್ನಮಲ್ಲಿಕಾರ್ಜುನ 3ನೇ ತಿರುವು ಬಸವನಗರ ಬಿಜಾಪುರ ಇಷ್ಟಿದೆ ಇಷ್ಟು ನೀವು ಕಲಿತುಕೊಂಡ್ರೆ ಸಾಕು ಇನ್ನು ರಜೆ ಕೋರಿ ಪ್ರಾಚಾರ್ಯರಿಗೆ ತರಗತಿ ಉಪನ್ಯಾಸಕರಿಗೆ ಬರೆಯುವ ಪತ್ರ ಅಂತ ಕೊಟ್ಟಿದ್ದಾರೆ ಅಲ್ಲಿಯೂ ಅಷ್ಟೇ ಮಕ್ಕಳೇ ಪತ್ರದ ಬಲಭಾಗದಲ್ಲಿ ಅಲ್ಲಿ ಬದಿಯಲ್ಲಿ ದಿನಾಂಕ ಬರೀರಿ ಕೆಳಗಡೆ ಸ್ಥಳ ಬರೀರಿ ಪುನಃ ಇತ್ತಲಾಗಿ ಬನ್ನಿ ಇಲ್ಲಿಂದ ನಿಮ್ಮ ಯಾರಿಂದ ಇವರಿಂದ ಅಂತ ಬರೆದು ಅಡ್ರೆಸ್ ಬರೀರಿ ಅಡ್ರೆಸ್ ಬರೆದಾದ ನಂತರ ವಿಳಾಸ ಬರೆದಾದ ನಂತರ ನೀವು ಅದರ ಕೆಳಗಡೆ ಇವರಿಗೆ ಅಂತ ಬರೀರಿ ಇವರಿಗೆ ಅಂತ ಬರೀರಿ ಯಾರಿಗೆ ಪ್ರಾಚಾರ್ಯರಿಗೆಲ್ಲ ಯಾವುದರ ಬಗ್ಗೆ ಮಹಿಳಾ ಇದೆ ಅಂತ ರಜೆ ಕೋರಿ ಅಲ್ಲ ಪ್ರಾಚಾರ್ಯರು ಯಾವ್ಯಾವ ಅಡ್ರೆಸ್ ನಿಮ್ಮಲ್ಲಿ ಇರ್ತದೆ ಅದನ್ನು ಬರೀರಿ ಹ್ಞೂ ಆಯಿತಾ ಅದರ ನೆಕ್ಸ್ಟ್ ಮಾನ್ಯರೇ ಅಂತ ಬರೀರಿ ಗ್ಯಾ ಒಂದು ಕೊಮ್ಮ ಹಾಕಿ ಅದರ ನೆಕ್ಸ್ಟ್ ಲೈನ್ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ವಿಷಯ ಅಂತ ಬರೀರಿ ಅಂಡರ್ಲೈನ್ ಮಾಡಿ ಎಷ್ಟು ದಿವಸ ಅಂತ ಕೇಳಲಿಲ್ಲ ನಿಮಗೆ ಎಷ್ಟು ದಿವಸ ರಜೆ ಬೇಕು ಅಷ್ಟು 3 ದಿನಗಳ ರಜೆಗಾಗಿ ಅಥವಾ 4 ದಿನದ ರಜೆಗಾಗಿ ಮನವಿ ಅಂತ ಬರೀರಿ ಮತ್ತು ನೀವು ನೇರ ವಿಷಯ ಬರೀರಿ ವಿಷಯ ಬರೆದು ತುಂಬ ಬರೀಲಿಕ್ಕೆ ಹೋಗಬೇಡಿ ಒಂದು 3-4 ಗೆರೆ ಸಾಕು ಅನಂತರ ಒಂದು ಧನ್ಯವಾದಗಳೊಂದಿಗೆ ಅಂತ ಬರೀರಿ ಒಂದು ಗೆರೆ ಸಾರಿ ಕೊಮ ಹಾಕಿ ಅದರ ಲಾಸ್ಟಿಗೆ ಇಲ್ಲಿ ಬದಿಯಲ್ಲಿ ಇತಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಕೆಳಗೆ ಸೈನು ಸಿಗ್ನೇಚರ್ ನಿಮ್ಮ ಕ್ಲಾಸ್ ಹಾಕ್ಬೋದು ಯಾವ ಕ್ಲಾಸು ದ್ವಿತೀಯ ಪಿ ಯು ಸಿ ಎ ವಿಭಾಗ ಬಿ ವಿಭಾಗ ಸಿ ವಿಭಾಗ ವಿಜ್ಞಾನ ವಾಣಿಜ್ಯ ಯಾವುದು ಬರಿಬೋದು ಆಯಿತಾ ನಿಮಗೆ ಯಾವುದು ನೀವು ಯಾವ ವಿಭಾಗದಲ್ಲಿದ್ದೀರಿ ಅದನ್ನು ಸೇರಿಸ್ಕೊಂಡು ಬರಿಬೋದು ಹ್ಞೂ ಇಷ್ಟು ಬರೆದಾದ ನಂತರ ನಿಮ್ಮ ಪತ್ರ ಮುಗಿಯಿತು ಯಾವುದು ರಜೆ ಕೋರಿ ಪ್ರಾಚಾರ್ಯರಿಗೆ ಮತ್ತು ತರಗತಿ ಉಪನ್ಯಾಸಕರಿಗೆ ಬರೆದ ಪತ್ರ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ಕೂಡ ವ್ಯವಸ್ಥಾಪಕರಿಗೆ ಪತ್ರ ಇದೆ ಹಾಗೆ ಬರೆಯುವಂಥದ್ದು ಆಯಿತಾ ಇವರಿಂದ ಸಾರಿ ಬದಿಯಲ್ಲಿ ದಿನಾಂಕ ಸ್ಥಳ ಇವರಿಂದ
ನಿಮ್ಮ ಅಡ್ರೆಸ್ ಇವರಿಗೆ ಅವರ ಅಡ್ರೆಸ್ ವಿಷಯ ಅಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ವಿಷಯವನ್ನು ವಿವರಿಸುವಂತದ್ದು ಆಮೇಲೆ ಕೆಳಗೆ ಧನ್ಯವಾದಗಳು ಪತ್ರದ ಅವಧಿಯಲ್ಲಿ ಇತ್ತು ತಮ್ಮ ವಿಶ್ವಾಸಿ ನಿಮ್ಮ ಸಾಯಿ ಆಯ್ತಾ ಇನ್ನು ವರ್ಗಾವಣೆ ಪತ್ರ ಇರಬಹುದು ಅಂಕಪಟ್ಟಿ ಕೋರಿ ಪ್ರಾಚಾರ್ಯರಿಗೆ ಬರೆದ ಪತ್ರವಿರಬಹುದು ಅದು ಕೂಡ ಹಾಗೆ ಹೀಗೆ ನೀವು ಪತ್ರವನ್ನು ವ್ಯಾವಹಾರಿಕ ಪತ್ರವನ್ನು ಬರೆಯುವ ರೀತಿ ಹೇಗೆ ಹೇಗೆ ಬರಿಬೇಕು ಅನ್ನೋದನ್ನು ಹೇಳಿಕೊಟ್ಟೆ ಇಲ್ಲಿ ಕೆಲವು ವಿಷಯಗಳನ್ನು ಕೊಟ್ಟಿದ್ದಾರೆ ಆ ವಿಷಯಗಳನ್ನು ಗಮನಿಸಿಕೊಂಡು ನೀವು ಪತ್ರವನ್ನು ಬರೆಯಲು ಸಿದ್ಧರಾಗಿ ಮುಂದೆ ಅಲ್ಲಿ ವೈಯಕ್ತಿಕ ಪತ್ರದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಕ್ರೀಡಾ ಚಟುವಟಿಕೆಗಳನ್ನು ವಿವರಿಸಿ ಸ್ನೇಹಿತರಿಗೆ ಸಂಬಂಧಿಕರಿಗೆ ಬರೆಯುವ ಪತ್ರ ಅಂತ ಇದೆ ಮಕ್ಕಳೇ ಅದನ್ನ ಒಮ್ಮೆ ಹೇಗೆ ಬರೆಯೋದು ಗೊತ್ತುಂಟು ನಿಮಗೆ ಹೇಗೆ ಅನ್ನೋದನ್ನು ಹೇಳ್ತೇನೆ ಈಗ ಪ್ರಾರಂಭಕ್ಕೆ ಹೇಗೆ ಶುರು ಮಾಡುವಂಥದ್ದು ಅಂತ ಹೇಳಿದರೆ ಕ್ಷೇಮ ಅಂತ ಶುರು ಮಾಡಬಹುದು ವೈಯಕ್ತಿಕ ಅಲ್ವಾ ಇದು ಕ್ಷೇಮ ಅಂತ ಶುರು ಮಾಡಬಹುದು ಮೊದಲು ನಾವೆಲ್ಲ ಪತ್ರ ಬರೆಯುವಾಗ ನಾನು ಕ್ಷೇಮ ನೀನು ಕ್ಷೇಮ ಅಂತ ತಿಳಿದು ಈ ಪತ್ರವನ್ನು ಬರೆಯಲು ಪ್ರಾರಂಭಿಸ್ತೇನೆ ಅನ್ನೋದನ್ನು ಪತ್ರ ಬರೀತಿದ್ವಿ ಅಂದರೆ ಅಷ್ಟೆಲ್ಲ ಬೇಡ ಈಗ ಕ್ಷೇಮ ಅಂತ ಬರೀರಿ ಅದರ ಮಧ್ಯದಲ್ಲಿ ಅದೇ ಗೆರೆಯ ಮಧ್ಯದಲ್ಲಿ ಅಥವಾ ಸ್ವಲ್ಪ ಮೇಲಿನ ಗೆರೆಯಲ್ಲಿ ಶ್ರೀ ಅಂತ ಬರೀಬೋದು ಪತ್ರದ ಈ ಭಾಗದಲ್ಲಿ ಈ ಭಾಗದಲ್ಲಿ ದಿನಾಂಕ ಸ್ಥಳ ಬರೀರಿ ಆಮೇಲೆ ವಿಳಾಸವು ಅಲ್ಲಿ ಬರೀಬಹುದು ಮತ್ತು ನೀವು ಎಲ್ಲಿಂದ ಬರೀತೀರಿ ಅನ್ನೋನ್ನು ಅಲ್ಲಿ ಬರೀಬಹುದು ಅಂತ ನಂತರ ನೀವು ಯಾರಿಗೆ ಪತ್ರ ಬರೀತೀರಿ ಈಗ ಸಂಬಂಧಿಕರಿಗೆ ಅಮ್ಮನಿಗೆ ಬರೀವಲ್ಲ ಮಾತೃಶ್ರೀಯವರಿಗೆ ಅಂತ ಕೊಡು ಪೂಜ್ಯ ಮಾತೃಶ್ರೀಯವರಿಗೆ ನಿಮ್ಮ ಮಗಳು ಅಥವಾ ನಿಮ್ಮ ಮಗ ಡ್ಯಾಶ್ ಡ್ಯಾಶ್ ಗೊತ್ತಿಲ್ಲ ನನಗೆ ಮಾಡುವ ನಮಸ್ಕಾರಗಳು ರೀತೇಶ್ ಆಗ್ಬೋದು ಯೋಗೇಶ್ ಆಗ್ಬೋದು ಯಾರೂ ಆಗ್ಬೋದು ಕಾವ್ಯನೂ ಆಗ್ಬೋದು ಕಾವ್ಯಶ್ರೀನೂ ಆಗ್ಬೋದು ಗೊತ್ತಿಲ್ಲ ನನಗೆ ನೀವು ಬರೀಲಿಕ್ಕೆ ಪ್ರಯತ್ನಿಸಿ ಈಗ ನಿಮಗೆ ನಾನು ಹೆಸರು ಹೇಳದಿದ್ದರೆ ಬೇಸರ ಆದೀತು ಕೆಲವರ ಹೆಸರು ಹೇಳಿದರೆ ನಮ್ಮ ಹೆಸರು ಮ್ಯಾಮಿಗೆ ನೆನಪೇ ಇಲ್ಲ ಅಂತ ನೆನಪಿದೆ ಆಯಿತಾ ಆದರೆ ಯಾರು ಅಲ್ಲಿ ಹುಡುಗರು ಬರೀತಿದ್ರೆ ಅವರ ಹೆಸರು ಹುಡುಗಿಯರು ಬರೀತಿದ್ರೆ ಅವರ ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡಿ ಹಾಗೆ ಬರೆದು ನಿಮ್ಮ ಮಗಳ ಅಥವಾ ನಿಮ್ಮ ಮಗ ಮಾಡುವ ನಮಸ್ಕಾರಗಳು ಅಂತ ಬರೀರಿ ಅದರ ನೆಕ್ಸ್ಟ್ ಲೈನಲ್ಲಿ ಸ್ವಲ್ಪ ಗೆರೆ ಬಿಟ್ಟು ನಾನು ಕ್ಷೇಮ ಸರಿ ನೋಡಿ ನಾನು ಆಗ ಹೇಳಿದಂಥ ವಿಷಯನ ಇಲ್ಲಿ ಬರಿಬೋದಂತ ಮೊದಲು ಕ್ಷೇಮ ಅಂತ ಮಾತ್ರ ಬರೆಯೋದು ಮೇಲೆ ಒಂದು ಗೆರೆಯ ಬದಿಯಲ್ಲಿ ಬಲ ಪತ್ರ ಮಾರ್ಜಿನ್ ಹತ್ತಿರ ನಾನು ಇಲ್ಲಿ ಈಗ ನೀವು ಶುರು ಮಾಡೋದು ಹೇಗೆ ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ತಾವೆಲ್ಲರೂ ಕ್ಷೇಮವೆಂದು ಭಾವಿಸುತ್ತೇನೆ ಕಳೆದ ವಾರ ನಮ್ಮ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವಿದ್ದುದನ್ನು ಪತ್ರ ಮುಖೇನ ತಿಳಿಸಿದ್ದೆ ತಾವು ಅನಿವಾರ್ಯ ಕಾರಣಗಳಿಂದ ಬರಲಾಗುವುದಿಲ್ಲವೆಂದು ತಿಳಿಸಿದ್ದೀರಿ ಕಾರ್ಯಕ್ರಮಕ್ಕೆ ತಮಗೆ ಬರಲಾಗದಿದ್ದುದು ನನಗೆ ಬೇಸರ ತರಿಸಿತು ಉದ್ದಕ್ಕೆ ರೈಲು ಬಿಡಿ ಏನಂತ ನಂಗೆ ಗೊತ್ತಿಲ್ಲ ಆಯಿತಾ ಹೀಗೆ ಬರ್ದಾದ ಮೇಲೆ ಎಲ್ಲ ಬರ್ದಾಯ್ತಲ್ಲ ಮತ್ತು ಕೊನೆಗೆ ಹೇಳಬೇಕು ಬರ್ದಾದ ಮೇಲೆ ನಿಮಗೆ ಪುತ್ರ ಪುನಃ ಬರಬೇಕಲ್ಲ ಅವರ ಆನ್ಸರ್ ಕೂಡಲೇ ಪತ್ರ ಬರೆಯಿರಿ ಅಮ್ಮನಿಗೆ ಬರ್ದದಲ್ಲ ಅಪ್ಪನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಅಥವಾ ತಂಗಿ ತಮ್ಮ ಯಾರಾದರೂ ಇದ್ದರೆ ಅವರಿಗೆ ನಿಮ್ಮ ಆಶೀರ್ವಾದಗಳನ್ನು ತಿಳಿಸಿ ಅನ್ನೋದನ್ನು ಹೇಳಿ ಅಪ್ಪ ಅಣ್ಣ ಇದ್ದರೆ ಅವರ ಆಶೀರ್ವಾದವನ್ನು ಪಡೆಯುತ್ತೇನೆ ಅನ್ನುವಂಥ ರೀತಿಯಲ್ಲಿ ಬರೀ ನನಗೆ ಎಲ್ಲಿ ಓ ಇಲ್ಲಿ ಕೆಳಗಿಲ್ಲಿ ಇತಿ ತಮ್ಮ ಪ್ರೀತಿಯ ಮಗಳು ಅಥವಾ ಇತಿ ತಮ್ಮ ಪ್ರೀತಿಯ ಮಗ ಕೆಳಗೆ ನಿಮ್ಮ ಹೆಸರು ಇಲ್ಲಿ ಈ ಬದಿಯಲ್ಲಿ ಹೊರವಿಳಾಸ ಅಂತ ಬರೀಬೇಕು ನೀವು ಅವರಿಗೆ ಪೋಸ್ಟ್ ಮಾಡಬೇಕಲ್ಲ ಅದಕ್ಕೆ ಓ ಇಲ್ಲಿ ಹೊರವಿಳಾಸ ಅಂತ ಬರೋದು ಅಲ್ಲಿ ನೀವೆಲ್ಲಿಂದ ಪತ್ರ ಹಾಕ್ತೀರೋ ಅಲ್ಲಿಗೆ ಆ ವಿಷಯ ಅಡ್ರೆಸ್ಸನ್ನಲ್ಲಿ ಬರೀರಿ ಆಯಿತಾ ಇವಿಷ್ಟು ಯಾವುದೋ ಯಾವ ವೈಯಕ್ತಿಕ ಪತ್ರದಲ್ಲಿಯೂ ಕೂಡ ನೀವು ಬರೀಬೇಕಾದಂತಹ ಒಂದು ವಿಚಾರವನ್ನು ನಾನು ಹೇಳಿದೆ ಮಕ್ಕಳೇ ಇನ್ನು ನೀವು ಗಾದೆ ಮಾತಿನ ವಿಸ್ತರಣೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಗಾದೆ ಮಾತಿನ ವಿಸ್ತರಣೆ ಗಾದೆಗಳು ಜನರ ಅನುಭವದ ಸಾಂದ್ರತೆಗೆ ವಸ್ತು ವೈವಿಧ್ಯತೆಗೆ ಸಂಸ್ಕೃತಿ ಸಂಪನ್ನತೆಗೆ ವಿಚಾರ ವೈಭವಕ್ಕೆ ಸಾಕ್ಷಿಯಾಗಿದೆ ಹಾಗಾಗಿ ಗಾದೆಗಳು ನಮ್ಮ ಬದುಕನ್ನು ಆವರಿಸಿ ಪ್ರಭಾವಿಸಿರುವುದು ಮಾತ್ರವಲ್ಲದೆ ನಮ್ಮ ಭಾಷೆಗೆ ಶಕ್ತಿಯನ್ನು ಸಂಪನ್ನತೆಯನ್ನು ತಂದುಕೊಟ್ಟಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು
ಅಥವಾ ಕೂತು ಉಂಡರೆ ಕುಡಿಕೆ ಹೊನ್ನಸಾಲದು ಅನ್ನುವ ವಿಷಯಗಳು ಇರಬಹುದು. ನಿಮ್ಮದಲ್ಲಿ ಗಮನಿಸಿಕೊಳ್ಳಿ, ತುಂಬ ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ನೋಡ್ತಾ ಹೇಗೆ ಗಾದೆಗಳನ್ನು ಬರೆಯುವುದು ಅನ್ನೋದನ್ನು ಕಲ್ತ್ಕೊಳ್ಬೇಕು ನೀವು. ಈಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಏನು ಹೇಳುತ್ತೆ ನಮಗೆ? ನೀನು ನಿನ್ನ ಮಿತಿಯನ್ನು ಅರಿತು ಬಾಳು ಅನ್ನೋ ಉಪದೇಶವನ್ನು ನೀಡುತ್ತದೆ. ಆಸೆಯ ದುಃಖಕ್ಕೆ ಕಾರಣ ಎನ್ನುವ ಮಾತು, ಆಸೆಯೇ ಪ್ರಗತಿಗೆ ಮೂಲ ಎನ್ನುವ ಮಾತು ನಾವು ಕೇಳಿದ್ದೇವೆ. ಹೀಗಾಗಿ ಇವೆರಡು ಪರಸ್ಪರ ವಿರುದ್ಧವಾಗಿ ಕಂಡರೂ ಇವೆರಡನ್ನು ಹೊಂದಿಸಿ, ಆಸೆ ಇರಬೇಕು, ಆಸೆಗೆ ಲಿಮಿಟ್ ಇರಬೇಕು, ಮಿತಿ ಇರಬೇಕು ಎಂದು ಹೇಳಬಹುದು. ಹೀಗೆ ನೀವು ಅಷ್ಟು ಬರದಾದ ನಂತರ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಏನು ಬರೀಬೇಕು, ಅದಕ್ಕೆ ಯಾವುದಾದ್ರೊಂದು ದೃಷ್ಟಾಂತಗಳನ್ನು ಹೊಂದಿಸಿಕೊಂಡು ಆ ಗಾದೆ ಮಾತನ್ನು ವಿಸ್ತರಿಸಲಿಕ್ಕೆ ಪ್ರಯತ್ನಿಸ್ಬೋದು. ನಿಮ್ಮ ಮನೆ ಹತ್ರ ಯಾರಾದರೂ ರೈತನೋ ಅಥವಾ ಬಡವನೋ ಇದ್ದರೆ ಅಥವಾ ಬೇರೆ ಯಾರನ್ನಾದರೂ ನೀವು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಉದಾಹರಣೆಗಳನ್ನು ಕೊಟ್ಟು ಖಂಡಿತ ಗಾದೆ ಮಾತನ್ನು ವಿಸ್ತರಿಸ್ಬೋದು. ಮಕ್ಕಳೇ, ಸುಮಾರು ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ, ಅವೆಲ್ಲವನ್ನು ಹೇಗೆ ಬರೆಯುವುದು ಅನ್ನೋದನ್ನು ನೀವು ಗಮನಿಸಿಕೊಳ್ಳಿ. ಮುಂದೆ ಲೇಖನ ಚಿಹ್ನೆಗಳನ್ನು ನಾವು ಹೇಗೆ ಬಳಸುವಂಥದ್ದು ಅನ್ನೋದು ನಿಮ್ಮ ವರ್ಕ್ಬುಕ್ಕಲ್ಲಿ ಇದೆ. ಅನುಬಂಧ ಪುಟ ಸಂಖ್ಯೆ 63ರಲ್ಲದೆ ಒಂದ್ಸಲ ನೋಡ್ಕೊಳ್ಳಿ. ಆಡುವ ಭಾಷೆಯಲ್ಲಿ ಧ್ವನಿಯ ಏರಿಳಿತ ಆಂಗಿಕ ಅಭಿನಯ, ಮುಖದಲ್ಲಿ ಭಾವನೆಗಳ ಬದಲಾವಣೆ ಮೊದಲಾದವುಗಳಿಂದ ಮಾತುಗಳ ಅರ್ಥ ಸ್ಪಷ್ಟವಾಗುತ್ತದೆ. ಬರವಣಿಗೆಯಲ್ಲಿ ಗ್ರಾಂಥಿಕ ಭಾಷೆಯಲ್ಲಿ ಭಾವನೆಗಳನ್ನು ಅರ್ಥವನ್ನು ಸ್ಪಷ್ಟಪಡಿಸಲು ಕೆಲವು ಚಿಹ್ನೆಗಳನ್ನು ಉಪಯೋಗಿಸಬೇಕಾಗುತ್ತದೆ. ಇಂತಹ ಚಿಹ್ನೆಗಳನ್ನು ಲೇಖನ ಚಿಹ್ನೆಗಳು ಎನ್ನುತ್ತಾರೆ. ಅರ್ಥ ಆಯಿತಾ? ಈಗ ವಿರಾಮಗಳು, ವಿರಾಮಗಳಲ್ಲಿ ಎಷ್ಟು ಬಗೆ? ಪೂರ್ಣ ವಿರಾಮ, ಅಲ್ಪ ವಿರಾಮ, ಅರ್ಧ ವಿರಾಮ, ವಿವರಣ ವಿರಾಮ, ಅಪೂರ್ಣ ವಿರಾಮ. ಅಲ್ಲಿ ಪೂರ್ಣ ವಿರಾಮಕ್ಕೆ ಚಿಹ್ನೆ ಹಾಕಿದ್ದಾರೆ ಕೊಮ್ಮ, ಅಲ್ಪ ವಿರಾಮಕ್ಕೆ ಹಾಕಿದ್ದಾರೆ ಅರ್ಧ ವಿರಾಮ, ಮೇಲಿನ ಡಾಟ್ ಕೆಳಗೊಂದು ಕೊಮ್ಮದ ಹಾಗೆ, ವಿವರಣ ವಿರಾಮ ಕೊಮ್ಮ, ಅಪೂರ್ಣ ವಿರಾಮ ಅನ್ನೋದನ್ನಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಹೇಗೆ ಸರಿಯಾಗಿ ಅದರ ಚಿಹ್ನೆಗಳು ಏನು ಅನ್ನೋದನ್ನು ನಾವು ಕೆಳಗೆ ಗಮನಿಸ್ಕೊಳ್ಬೋದು. ಆಯಿತಾ? ಸೂಚಕಗಳು, ಪ್ರಶ್ನೆ ಸೂಚಕ, ಭಾವ ಸೂಚಕ. ಉದ್ಧರಣಗಳು, ಒಂಟಿ ಉದ್ಧರಣ, ಜೋಡಿ ಉದ್ಧರಣ, ಸಿಂಗಲ್ ಇನ್ವರ್ಟೆಡ್ ಕೊಮ್ಮ ಒಂಟಿ ಉದ್ಧರಣ, ಜೋಡಿ ಉದ್ಧರಣ ಡಬಲ್ ಹಾಕ್ಕೊಂಡು ಬರಿತೇವಲ್ಲ ಅದು. ಇನ್ನು ಗೆರೆಗಳಲ್ಲಿ ಕಿರುಗೆರೆ, ಉದ್ದಗೆರೆ, ಲಂಬಗೆರೆ, ಓರೆಗೆರೆ, ಅಡಿಗೆರೆ ಇದೆ. ಆವರಣ ಬ್ರ್ಯಾಕೆಟ್ ಕಂಸಗಳು, ದುಂಡಾವರಣ, ಚೌಕಾವರಣ. ಇತರ ಚಿಹ್ನೆಗಳು, ನಕ್ಷತ್ರ ಚಿಹ್ನೆ ಸ್ಟಾರ್ ಚಿಹ್ನೆ ಗೊತ್ತಿರ್ಬೋದು, ಪುನರಾವರ್ತನ ಚಿಹ್ನೆ, ಅಧಿಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ಕೆಳಗೊಟ್ಟಿದ್ದಾರೆ ಪೂರ್ಣ ವಿರಾಮ ನೋಡಿ ಫುಲ್ ಸ್ಟಾಪ್. ಇದನ್ನು ಈ ಸಂದರ್ಭಗಳಲ್ಲಿ ಬಳಸುತ್ತಾರೆ. ಒಂದು ವಾಕ್ಯವು ಪೂರ್ಣವಾದಾಗ, ಪಾಂಡವರು ಅರಣ್ಯವಾಸಕ್ಕೆ ಹೋದರು ಫುಲ್ ಸ್ಟಾಪ್, ಆವಾಗೊಂದು ಪೂರ್ಣ ವಿರಾಮ. ಆಯಿತಾ? ಇನ್ನು ನೀವು ಅಲ್ಪ ತುಂಬ ಉಂಟು, ಅದನ್ನು ಓದ್ಕೊಳ್ಳಿ ಆಯಿತಾ? ಅಲ್ಪ ವಿರಾಮ ಒಂದು ಕಮ. ವಾಕ್ಯಗಳಲ್ಲಿ ಅರ್ಥಸ್ಪಷ್ಟತೆಗಾಗಿ ದೀರ್ಘವಾಕ್ಯಗಳಲ್ಲಿ ಅರ್ಥಸಂದಿಗ್ಧತೆಯನ್ನು ಹೋಗಲಾಡಿಸಲು ಇದನ್ನು ಉಪಯೋಗಿಸ್ಕೊಳ್ತಾರೆ. ಅರ್ಥಸ್ಪಷ್ಟತೆಗಾಗಿ ಅಂತ ಹೇಳೋದು ಕಮ ಹಾಕಿದ್ದಾರೆ ನೋಡಿ.